ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಗವಾನ್ ಮಹಾವಿಷ್ಣು ಶೇಷನಾಗನ ಮೇಲೆ ಪವಡಿಸ್ತಾ ಇದ್ದಾನೆ. ವಿಶಾಲ ಪುಷ್ಕರಣಿಯಲ್ಲಿ ಮಹಾವಿಷ್ಣುವಿನ ಮೂರ್ತಿ ಸುಮಾರು 1400 ವರ್ಷಗಳಿಂದಲೂ ತೇಲುತ್ತಲಿದೆ. ಇಲ್ಲಿನ ಮಹಾವಿಷ್ಣುವನ್ನು ಬುದ್ಧನೆಂದು ಬೌದ್ಧ ಧರ್ಮೀಯರು ಪೂಜೆ ಮಾಡ್ತಾರೆ, ಶಿವನೆಂದು ಶಿವನ ಆರಾಧಕರು ಪೂಜೆ ಮಾಡ್ತಾರೆ. ಆದರೆ ಇದು ಮಹಾವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯ. ಈ ದೇವಾಲಯ ಯಾವುದು ಮತ್ತು ಎಲ್ಲಿದೆ ಅಂತ ನೋಡೋಣ. ಮಹಾವಿಷ್ಣು ಶೇಷನಾಗನ ಮೇಲೆ ಪವಡಿಸುತ್ತಿರುವ ಅನೇಕ ದೇವಾಲಯಗಳು ಭಾರತದಲ್ಲಿವೆ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ವಿಷ್ಣು ಮಲಗಿರುವ ಮೂರ್ತಿ ಇದೆ, ಶ್ರೀರಂಗಂನಲ್ಲೂ ಇದೆ. ವಿಜಯವಾಡದ ಉಂಡವಲ್ಲಿಯಲ್ಲಿ ಅಲ್ಲಿರುವ ಗುಹೆಯಲ್ಲಿ 20 ಅಡಿಯ ವಿಷ್ಣುವನ್ನು ನೋಡಬಹುದು. ತಿರುವನಂತಪುರಂನಲ್ಲಿರುವ ಶೇಷನಾಗನ ಮೇಲೆ ಪವಡಿಸಿರುವ ವಿಷ್ಣುವನ್ನು ನೋಡಬಹುದು. ಹೀಗೆ ಹಲವಾರು ದೇವಸ್ಥಾನಗಳನ್ನು ನೋಡ್ಬೋದು. ಆದರೆ ನೇಪಾಳದ ಕಠ್ಮಂಡುವಿನಲ್ಲಿರುವ ಮಹಾವಿಷ್ಣು ವಿಶೇಷವಾಗಿದೆ. ಯಾಕೆಂದರೆ ಈ ವಿಗ್ರಹ ನೀರಿನಲ್ಲಿ ತೇಲ್ತಾ ಇದೆ. ಈ ವಿಸ್ಮಯವನ್ನು ಕಾಣಲು ಜಗತ್ತಿನ ನಾನಾ ಕಡೆಗಳಿಂದ ಭಕ್ತರು ಆಗಮಿಸ್ತಾರೆ. ಇಲ್ಲಿ ಮಹಾವಿಷ್ಣುವನ್ನು ಬುದ್ಧ ನೀಲಕಂಠ ಅಂತ ಕರೆಯಲಾಗಿದೆ. ಯಾಕೆಂದರೆ ಈ ಮೂರ್ತಿ ಬುದ್ಧ, ವಿಷ್ಣು ಹಾಗೂ ಶಿವನನ್ನು ಪ್ರತಿನಿಧಿಸುತ್ತೆ. ನೋಡೋದಕ್ಕೆ ಮುಖ ಬುದ್ಧನ ರೀತಿ ಇರೋದ್ರಿಂದ ವಿಷ್ಣುವಿನ ಅವತಾರ ಬುದ್ಧ ಅಂತ ಆರಾಧಿಸ್ತಾರೆ. ಹಿಂದೂಗಳು ಇದು ಮಹಾವಿಷ್ಣುವಿನ ಸ್ವರೂಪ ಅಂತ ಆರಾಧಿಸ್ತಾರೆ. ನೀಲಕಂಠ ಎಂಬ ಹೆಸರಿನೊಂದಿಗೆ ವಿಷ್ಣುವಿನ ರೂಪದಲ್ಲಿರುವ ಶಿವ ಅಂತ ಆರಾಧಿಸ್ತಾರೆ. ಆದ್ದರಿಂದ ಇಲ್ಲಿನ ವಿಷ್ಣುವಿಗೆ ಬುದ್ಧ ನೀಲಕಂಠ ಅಂತ ಹೆಸರು. ಇಲ್ಲಿನ ಮೂರ್ತಿಯ ಕುತ್ತಿಗೆಯ ಭಾಗದಲ್ಲಿ ನೀಲಿ ಬಣ್ಣ ಇರೋದರಿಂದ ನೀಲಕಂಠ ಅಂತಲೂ ಕರೆಯಲಾಗುತ್ತೆ. ಈ ಮಂದಿರದ ಇತಿಹಾಸ ನೋಡೋದಾದರೆ ಇಲ್ಲಿನ ಮೂಲ ವಿಗ್ರಹವನ್ನು ಯಾರು ಕೆತ್ತಿಸಿದರು ಅನ್ನೋದಕ್ಕೆ ಯಾವುದೇ ದಾಖಲೆ ಸಿಗೋದಿಲ್ಲ. ಇಲ್ಲಿ ಎರಡು ರೀತಿಯ ಕಥೆಗಳನ್ನು ಹೇಳಲಾಗುತ್ತೆ. ಈ ವಿಗ್ರಹವನ್ನು ಕಠ್ಮಂಡುವಿನಿಂದ ಹೊರಗೆ ಎಲ್ಲೋ ಕೆತ್ತಲಾಗಿ ಲಿಚ್ಚವಿ ರಾಜವಂಶದ ರಾಜ ಭೀಮಾರ್ಜುನ ದೇವನ ಆಳ್ವಿಕೆಯಲ್ಲಿ ಇಲ್ಲಿಗೆ ತರಲಾಯಿತು ಅಂತ ಹೇಳಲಾಗುತ್ತೆ. ಇನ್ನೊಂದು ಕಥೆಯ ಪ್ರಕಾರ ಇಲ್ಲಿನ ರೈತ ದಂಪತಿಗೆ ಹೊಲ ಹೂಳುವಾಗ ಈ ಮೂರ್ತಿ ಸಿಕ್ಕಿತೆಂದು ಹೇಳಲಾಗಿದೆ. ಪುರಾಣಗಳ ಪ್ರಕಾರ ಮಹಾಶಿವನು ಸಮುದ್ರ ಮಂಥನದಿಂದ ಬಂದ ಹಾಲಹಾಲವನ್ನು ಕುಡಿತಾನೆ, ನಂತರ ಶಿವನ ಗಂಟಲಲ್ಲಿ ನೀಲಿ ಬಣ್ಣ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಕತೆ. ಹಾಗೆ ಈ ಮೂರ್ತಿಯ ಗಂಟಲಿನಲ್ಲೂ ನೀಲಿ ಬಣ್ಣವಿದೆ. ವಿಷ ಕುಡಿದ ಶಿವನಿಗೆ ಗಂಟಲು ಉರಿಯಾದಾಗ ಉತ್ತರ ದಿಕ್ಕಿನಲ್ಲಿರುವ ಬೆಟ್ಟಕ್ಕೆ ತನ್ನ ತ್ರಿಶೂಲವನ್ನು ಎಸೆದು ಅಲ್ಲಿ ಕೊಳ ನಿರ್ಮಾಣ ಮಾಡ್ತಾನೆ. ಆ ಕೊಳವನ್ನು ಗೋಸಾಯಿ ಕುಂಡವೆಂದು ಹೇಳಲಾಗುತ್ತೆ. ಅದೇ ಗೋಸಾಯಿ ಕುಂಡದಲ್ಲಿ ವಿಷ್ಣು ಶೇಷನಾಗನ ಮೇಲೆ ಪವಡಿಸಿದ್ದಾನೆ. ಇನ್ನು ಮೂರ್ತಿಯ ಪ್ರತಿಮೆಯ ಬಗ್ಗೆ ನೋಡೋದಾದರೆ ಈ ಮೂರ್ತಿಯನ್ನು ಕಪ್ಪು ಬಸಾಲ್ಟ್ ಕಲ್ಲಿನಿಂದ ಮಾಡಲಾಗಿದೆ. ಇದು ಸಿಲಿಕಾ ಆಧಾರಿತ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಇದು ಲಾವಾ ಬಂಡೆಯಂತೆಯೇ ಬಲಿಷ್ಠ ಮತ್ತು ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತೆ, ಅಂದರೆ ಕಡಿಮೆ ತೂಕವನ್ನು ಹೊಂದಿರುತ್ತೆ. ಇದು ನೇಪಾಳದಲ್ಲಿನ ಅತಿದೊಡ್ಡ ಪ್ರತಿಮೆಯಾಗಿದೆ. ಮಹಾವಿಷ್ಣು ತನ್ನ 4 ಕೈಗಳಲ್ಲಿ ಸುದರ್ಶನ ಚಕ್ರ, ಶಂಖ, ರತ್ನ ಮತ್ತು ಕಮಲವನ್ನು ಹಿಡಿದಿದ್ದಾನೆ. ಅವನ ಕಿರೀಟದಲ್ಲಿ ಅನೇಕ ಕೀರ್ತಿ ಮುಖಗಳಿಂದ ಕೆತ್ತಲಾಗಿದೆ. ಈ ಮೂರ್ತಿ ಸುಮಾರು 1400 ವರ್ಷಗಳಿಗಿಂತಲೂ ಹಳೆಯದು ಅಂತ ನಂಬಲಾಗಿದೆ. ಅಂದರೆ ಈ ರೀತಿಯ ಕಲ್ಲುಗಳನ್ನು ಹುಡುಕಿ ಅದರ ಸಾಂದ್ರತೆಯನ್ನು ಕಂಡುಹಿಡಿದು ಬಲಿಷ್ಠವಾದ ಬಸಾಲ್ಟ್ ಕಲ್ಲುಗಳಲ್ಲಿ ವಿಗ್ರಹನ ಕೆತ್ತಿದ ಅಂದಿನ ತಂತ್ರಜ್ಞಾನ ಆದರೂ ಯಾವುದು ಅಂತ ತಿಳಿದಿಲ್ಲ. ಅಂದಿನ ಜನ ಅಷ್ಟೊಂದು ಬುದ್ಧಿವಂತರಾಗಿದ್ದರು. ಈಗ ಯಾವುದಾದರೂ ಒಂದು ಕಲ್ಲಿನ ಸಾಂದ್ರತೆ ನೋಡಬೇಕಂದ್ರೆ ಆ ಕಲ್ಲನ್ನು ಲ್ಯಾಬ್ಗೆ ಕಳಿಸಿ ಅಲ್ಲಿ ಅತ್ಯಾಧುನಿಕ ಉಪಕರಣಗಳಿಂದ ಪರಿಶೀಲಿಸಲಾಗುತ್ತೆ. ಹಾಗಾದರೆ 1400 ವರ್ಷಗಳಿಗೂ ಹಿಂದೆ ಅದನ್ನು ಹೇಗೆ ನಿರ್ಮಿಸಿದರು ಅನ್ನೋದು ಇಂದಿಗೂ ಉತ್ತರ ಸಿಗದ ಪ್ರಶ್ನೆಗಳು. ಇದು ಈ ದೇವಾಲಯದ ಸಣ್ಣ ಮಾಹಿತಿ. ನಮಸ್ಕಾರ.